ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದೊಂದು ಜಾನಪದ ಕತೆ ಅಥವಾ ಕಾಲ್ಪನಿಕ ಕತೆ. ಸ್ನೇಹಿತರೆ, ಪ್ರತಿ ಇಚ್ಛಾದಾರಿ ನಾಗಿಣಿಗೆ ನಾಗಮಣಿ ಖಂಡಿತವಾಗಿ ಇರುತ್ತದೆ. ನಾಗಮಣಿ ಇರುವಂತಹ ಹಾವುಗಳಿಗೆ ಬಹಳಷ್ಟು ಶಕ್ತಿಗಳಿರುತ್ತವೆ. ಈ ಶಕ್ತಿಯುತವಾದ ನಾಗರ ಹಾವುಗಳನ್ನು ಇಚ್ಛಾದಾರಿ ನಾಗರ ಎನ್ನುತ್ತೇವೆ. ಇವು ಈ ಶಕ್ತಿಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಬೇಕಾದ ರೂಪವನ್ನು ಧರಿಸಿ ಎಲ್ಲಿಗೆ ಬೇಕಾದರೂ ಹೋಗುತ್ತಿರುತ್ತವೆ. ಈ ನಾಗಮಣಿಯ ಪ್ರಭಾವದಿಂದ ಅವುಗಳು ಬೇಕಾದರೆ ಭಾರಿ ರೂಪವನ್ನಾಗಲಿ ಅಥವಾ ಸೂಕ್ಷ್ಮ ರೂಪವನ್ನಾಗಲಿ ಧರಿಸಬಲ್ಲವು. ಯಾವ ಹಾವಿಗಾದರೆ ನಾಗಮಣಿ ಇರುತ್ತದೋ ಆ ಹಾವುಗಳು ಬಹಳ ಸುಂದರವಾಗಿರುತ್ತವೆ. ಆ ಮಣಿಯ ಬೆಳಕು ಕೂಡ ಬಹಳ ಪವರ್ಫುಲ್ ಆಗಿರುತ್ತದೆ. ಎಷ್ಟು ದೂರಕ್ಕಾದರೂ ಸರಿ ಈ ಮಣಿಯ ಬೆಳಕು ಕಾಣಿಸುತ್ತದೆ. ಆದರೆ ಈ ನಾಗರ ಹಾವುಗಳು ನಾಗಮಣಿಗಳು ಸಾಧಾರಣ ಮನುಷ್ಯರಿಗೆ ಕಾಣಿಸದ ಹಾಗೆ ಮರೆಮಾಚಿಕೊಂಡಿರುತ್ತವೆ. ಯಾರಾದರೂ ಸರಿ ತಿಳಿಯದೆ ಆ ನಾಗಮಣಿಯನ್ನು ಕಳ್ಳತನ ಮಾಡಿದರೆಂದರೆ ಆ ಹಾವಿನ ಕೋಪ ಆಕಾಶ ಮುಟ್ಟುತ್ತದೆ. ದ್ವೇಷ ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ. ಇದೇ ತರಹ ಒಂದು ಘಟನೆ ಬಿಹಾರದಲ್ಲಿ ನಡೆಯಿತು. ಇಷ್ಟಕ್ಕೂ ಅಲ್ಲಿ ಏನಾಯಿತು ಎಂಬ ವಿಷಯವನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ತನ್ನ ಸಂಗಾತಿಯನ್ನು ಕೊಂದಿದ್ದಕ್ಕೆ ಒಂದು ಇಚ್ಛಾದಾರಿ ನಾಗರ ಹಾವು ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ತೀರಿಸಿಕೊಂಡ ಘಟನೆ ಬಿಹಾರದ ದರ್ಭಾಂಗ ಎಂಬ ಗ್ರಾಮದಲ್ಲಿ ನಡೆಯಿತು. ಈ ಊರಿನಲ್ಲಿ ಸಂದೀಪ್ ಮತ್ತು ಧರ್ಮೇಶ್ ಎಂಬ ಇಬ್ಬರು ಸ್ನೇಹಿತರಿದ್ದರು. ಇವರಿಬ್ಬರು ಬಹಳ ಅನ್ಯೋನ್ಯವಾಗಿ ಮೇಕೆಗಳನ್ನು ಮೇಯಿಸುತ್ತಾ ಅದರಲ್ಲಿ ಬಂದ ಹಣದಿಂದ ಅವರವರ ಜೀವನ ಸಾಗಿಸುತ್ತಾ ಬಹಳ ಸಂತೋಷವಾಗಿದ್ದರು. ಇಬ್ಬರೂ ಸಹ ದಿನನಿತ್ಯವೂ ಬೆಳಗ್ಗೆಯಿಂದ ಸಂಜೆಯವರೆಗೂ ಮೇಕೆ ಮೇಯಿಸುತ್ತಾ ತಮ್ಮ ತಮ್ಮ ಜೀವನ ನಡೆಸುತ್ತಿದ್ದರು. ಪ್ರತಿದಿನದ ಹಾಗೆ ಒಂದು ದಿನ ಆ ಇಬ್ಬರು ಸ್ನೇಹಿತರು ತಮ್ಮ ತಮ್ಮ ಮೇಕೆಗಳನ್ನು ಮೇಯಿಸಲು ಅರಣ್ಯಕ್ಕೆ ಹೋಗುತ್ತಾರೆ. ಅವರು ಹೋಗುತ್ತಿದ್ದ ಆ ಅರಣ್ಯದಲ್ಲಿ ಒಂದು ಇಚ್ಛಾದಾರಿ ನಾಗಿಣಿ ತನ್ನ ಸಂಗಾತಿಯ ಜೊತೆ ಸಂತೋಷವಾಗಿರುತ್ತಿತ್ತು. ಅಷ್ಟೇ ಅಲ್ಲದೆ ಆ ನಾಗಿಣಿಗೆ ನಾಗಮಣಿ ಇತ್ತು. ಅದು ಸಾಮಾನ್ಯ ಮಾನವರ ಕಣ್ಣಿಗೆ ಕಾಣಿಸದ ಹಾಗೆ ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಿತ್ತು. ಈ ಕಡೆ ಅರಣ್ಯಕ್ಕೆ ಬಂದ ಆ ಇಬ್ಬರು ಸ್ನೇಹಿತರು ತಮ್ಮ ಮೇಕೆಗಳೊಂದಿಗೆ ಸಾಯಂಕಾಲ ಮನೆಗೆ ಹಿಂತಿರುಗುತ್ತಾರೆ. ಆದರೆ ಧರ್ಮೇಶ್ಗೆ ಸೇರಿದ ಒಂದು ಮೇಕೆ ಮಾತ್ರ ಕಾಣಿಸುವುದಿಲ್ಲ. ಆಗ ಧರ್ಮೇಶ್ ತನ್ನ ಸ್ನೇಹಿತ ಸಂದೀಪನಿಗೆ, ಸಂದೀಪ, ನೀನು ನನ್ನ ಮೇಕೆಗಳನ್ನು ನೋಡಿಕೊಂಡಿರು, ನಾನು ತಪ್ಪಿಸಿಕೊಂಡಿರುವ ಆ ಮೇಕೆಯನ್ನು ಹುಡುಕಿ ತರುತ್ತೇನೆಂದು ಹೇಳಿ ಅದನ್ನು ಹುಡುಕುತ್ತಾ ಅರಣ್ಯಕ್ಕೆ ಹೋಗುತ್ತಾನೆ. ಹಾಗೆ ಹುಡುಕುತ್ತಾ ಹುಡುಕುತ್ತಾ ಅರಣ್ಯದ ಮಧ್ಯಕ್ಕೆ ಹೋಗಿಬಿಡುತ್ತಾನೆ. ಅಲ್ಲಿ ಅರಣ್ಯದಲ್ಲಿದ್ದ ಇಚ್ಛಾದಾರಿ ನಾಗಿಣಿ ತನ್ನ ನಾಗಮಣಿಯನ್ನು ತೆಗೆದು ಪಕ್ಕದಲ್ಲಿರಿಸಿ ಅದನ್ನು ಜಾಗ್ರತೆಯಿಂದ ಕಾಪಾಡಿಕೋ ಎಂದು ತನ್ನ ಗಂಡ ಹಾವಿಗೆ ಒಪ್ಪಿಸಿ ಸುಂದರವಾದ ಯುವತಿಯ ವೇಷದಲ್ಲಿ ಹಾಗೆಯೇ ಊರಿನೊಳಕ್ಕೆ ವಿಹಾರಕ್ಕೆಂದು ಹೋಯಿತು. ತನ್ನ ಮೇಕೆಗೋಸ್ಕರ ಹುಡುಕುತ್ತಾ ಅರಣ್ಯ ಮಧ್ಯದೊಳಕ್ಕೆ ಬಂದ ಧರ್ಮೇಶ್ಗೆ ಅಲ್ಲೇ ಮರದ ಕೆಳಗೆ ಒಂದು ಹೊಳೆಯುವ ಹಾಗೆ ಗೋಚರಿಸುತ್ತದೆ. ಇದ್ಯಾವುದೋ ಬೆಲೆ ಬಾಳುವ ವಸ್ತುವಿರಬಹುದು ಅಥವಾ ನಿಧಿ ಇರಬಹುದು ಎಂದು ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಎಲೆಗಳ ಮಧ್ಯೆ ಜೋರಾಗಿ ಚುಚ್ಚಿ ಚುಚ್ಚಿ ಹುಡುಕುತ್ತಿದ್ದನು. ಹಾಗೆ ಹುಡುಕಬೇಕಾದರೆ ಅಲ್ಲೇ ಎಲೆಗಳ ಮರೆಯಲ್ಲಿರುವ ನಾಗರ ಹಾವಿಗೆ ತಗುಲಿ ಅದು ಸತ್ತು ಹೋಗುತ್ತದೆ. ಆಗ ಅಲ್ಲೇ ಪಕ್ಕದಲ್ಲಿ ಒಂದು ಫಳಫಳ ಹೊಳೆಯುವ ಆ ವಸ್ತು ಕಾಣಿಸುತ್ತದೆ. ಅದನ್ನು ಕೈಗೆತ್ತಿಕೊಂಡಾಗ ಧರ್ಮೇಶ್ಗೆ ಗೊತ್ತಾಗುತ್ತದೆ ಅದು ನಾಗಮಣಿ ಎಂದು. ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ಸತ್ತು ಬಿದ್ದಿರುವ ಹಾವನ್ನು ಗಮನಿಸಿ, ಛೇ, ನನ್ನ ಕೋಲಿನಿಂದ ಚುಚ್ಚಿದಾಗಲೇ ಇದು ಸತ್ತು ಹೋಯಿತಲ್ಲ ಎಂದು ಬಹಳ ಬಾಧೆ ಪಡುತ್ತಾನೆ. ಆದರೆ ಇನ್ನೇನು ಮಾಡಲಾಗದೆ ಅದನ್ನು ಅಲ್ಲೇ ಬಿಟ್ಟು ನಾಗಮಣಿಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ. ನಾಗಮಣಿ ಸಿಕ್ಕಿದ ಖುಷಿಯಲ್ಲಿ ತಾನು ಹೋದ ಕೆಲಸವನ್ನು ಕೂಡ ಮರೆತು ಹೋಗಿ ಆತುರಾತುರವಾಗಿ ಮನೆಗೆ ಬಂದು ಬಿಡುತ್ತಾನೆ. ಅದೇ ಸಮಯದಲ್ಲಿಯೇ ಊರಿನೊಳಕ್ಕೆ ಬಂದ ಇಚ್ಛಾದಾರಿಣಿ ನಾಗು ಅರಣ್ಯಕ್ಕೆ ತನ್ನ ಜಾಗಕ್ಕೆ ಹೋಗುತ್ತದೆ. ಆದರೆ ಅದು ಹೋಗುವ ಸಮಯಕ್ಕಾಗಲೇ ತನ್ನ ಗಂಡನಾಗು ಸತ್ತಿರುವುದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಅಲ್ಲೇ ಸುತ್ತಮುತ್ತಲೆಲ್ಲ ತನ್ನ ನಾಗಮಣಿಗೋಸ್ಕರ ಹುಡುಕುತ್ತಾಳೆ. ಆದರೆ ಎಲ್ಲಿಯೂ ಕಾಣಿಸಲಿಲ್ಲ. ಆಗ ಆ ಇಚ್ಛಾದಾರಿ ನಾಗಿಣಿ ತನ್ನ ದಿವ್ಯಶಕ್ತಿಯಿಂದ ನಡೆದ ವಿಷಯವನ್ನೆಲ್ಲ ಗ್ರಹಿಸುತ್ತದೆ. ಇದನ್ನೆಲ್ಲ ಯಾರು ಮಾಡಿದ್ದಾರೆಂದು ಅದಕ್ಕೆ ಗೊತ್ತಾಯಿತು. ಆತನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕೆಂದು ನಿರ್ಣಯಿಸಿಕೊಳ್ಳುತ್ತದೆ. ಇಲ್ಲಿ ಮಾತ್ರ ಧರ್ಮೇಶ್ ಮನೆಗೆ ಬಂದು ಒಂದು ಕಡೆ ನಾಗಮಣಿ ದೊರಕಿದ ಖುಷಿಯಲ್ಲಿದ್ದರೆ ಮತ್ತೊಂದು ಕಡೆ, ಛೇ, ನಾನು ನನಗೆ ತಿಳಿಯದೆ ಆ ನಾಗರ ಹಾವನ್ನು ಕೊಂದು ಬಿಟ್ಟೆ. ಆದರೆ ಅದಕ್ಕೆ ದಹನ ಸಂಸ್ಕಾರವನ್ನೂ ಮಾಡಲಿಲ್ಲ. ಹಾಗೆ ಅದನ್ನು ಸುಟ್ಟು ಹಾಕಿದ್ದರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗುತ್ತಿರಲಿಲ್ಲವಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ಈ ನಾಗಮಣಿಯ ಬಗ್ಗೆ ಬೇರೆ ಯಾರಿಗೂ ತಿಳಿಸುವುದಿಲ್ಲ. ಆ ನಾಗಮಣಿ ಬಹಳ ಶಕ್ತಿಯುತವಾದುದು. ಯಾವುದನ್ನು ಕೋರಿಕೊಂಡರೂ ಅದು ಕೊಡುತ್ತದೆಂದು ತಿಳಿದ ಧರ್ಮೇಶ್ ತಪ್ಪಿಸಿಕೊಂಡಿರುವ ತನ್ನ ಮೇಕೆಯನ್ನು ನೆನೆಯುತ್ತಾ ನಿದ್ದೆಗೆ ಜಾರುತ್ತಾನೆ. ಮಾರನೇ ದಿನ ಮುಂಜಾನೆಯೇ ಆ ಮೇಕೆ ಮನೆ ಬಾಗಿಲಲ್ಲಿ ಕಾಣಿಸಿದ್ದನ್ನು ನೋಡಿ ಧರ್ಮೇಶ್ಗೆ ಆಶ್ಚರ್ಯವಾಗುತ್ತದೆ. ಅದರಿಂದ ಈ ನಾಗಮಣಿಯ ಮೇಲೆ ತುಂಬಾ ನಂಬಿಕೆ ಮೂಡುತ್ತದೆ. ಇನ್ನು ಈ ನಾಗಮಣಿಯ ಕಾರಣದಿಂದಲೇ ಧರ್ಮೇಶ್ನ ಜೀವನ ಶೈಲಿಯು ಬದಲಾಯಿತು.
ಹಣ ಆಸ್ತಿ ಎಲ್ಲವೂ ಬಂದಿತು. ಆ ಊರಿನಲ್ಲಿ ದೊಡ್ಡ ಧನವಂತನಾಗಿ ಬಿಟ್ಟನು. ಆದರೆ ಇಲ್ಲಿ ಇಚ್ಛಾಧಾರಿಣಿ ನಾಗಿಣಿ ತನ್ನ ಗಂಡ ಹಾವಿನ ಸಾವಿನಿಂದ ಮತ್ತು ಕಷ್ಟಪಟ್ಟು ಸಂಪಾದಿಸಿದ ನಾಗಮಣಿಯು ಇಲ್ಲದಿದ್ದರಿಂದ ಶಕ್ತಿಗಳೂ ಕೂಡ ಏನೂ ಇಲ್ಲದೆ ಬಹಳ ಬಾಧೆ ಪಡುತ್ತಿದ್ದಾಳೆ. ಆ ನಾಗಮಣಿ ಧರ್ಮೇಶ್ನ ಬಳಿ ಇರುವವರೆಗೂ ಆತನನ್ನು ನಾನು ಏನೂ ಮಾಡಲಾರೆ, ಈಗ ಏನು ಮಾಡುವುದೆಂದು ಒಂದೂ ತಿಳಿಯದೆ ಅಳುತ್ತಾಳೆ. ನಂತರ ಹೀಗೆ ಅಳುತ್ತಾ ಕೂತರೆ ನನ್ನ ದ್ವೇಷ ತಣ್ಣಗಾಗುವುದಿಲ್ಲವೆಂದುಕೊಂಡು ಮನಸ್ಸಿನಲ್ಲಿಯೇ ದೃಢ ನಿರ್ಧಾರ ಮಾಡಿಕೊಂಡು, ಹೇಗೋ ಸುಂದರ ಯುವತಿಯ ರೂಪದಲ್ಲಿದ್ದೇನೆ, ಇದೇ ರೂಪದಲ್ಲಿಯೇ ಆ ಧರ್ಮೇಶ್ನನ್ನು ಕೊಂದು ನನ್ನ ದ್ವೇಷ ತೀರಿಸಿಕೊಂಡು ನನ್ನ ನಾಗಮಣಿಯನ್ನು ನಾನು ಪಡೆಯಬೇಕೆಂದು ಶಪಥ ಮಾಡುತ್ತಾಳೆ. ಮತ್ತೊಂದು ಕಡೆ ಧರ್ಮೇಶ್ ಯಾವುದ ಸಣ್ಣ ಕೆಲಸದ ಮೇಲೆ ಹಾಗೆ ಪಕ್ಕದೂರಿಗೆ ಒಂದು ಎತ್ತಿನ ಗಾಡಿಯ ಮೇಲೆ ಹೋಗುತ್ತಿದ್ದನು. ಧರ್ಮೇಶ್ ಬಗೆಗಿನ ಎಲ್ಲಾ ವಿಷಯಗಳನ್ನು ತಿಳಿದ ಆ ನಾಗಿಣಿ ಆತ ಬರುವ ದಾರಿಯಲ್ಲಿ ಅಳುತ್ತಾ ಕುಳಿತಿರುತ್ತಾಳೆ. ಅದನ್ನು ಗಮನಿಸಿದ ಧರ್ಮೇಶ್ ಆಕೆಯ ಬಳಿ ಬಂದು, ಯಾರು ನೀನು, ಏಕೆ ಹೀಗೆ ಒಬ್ಬಳೇ ಅಳುತ್ತಾ ಕುಳಿತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಆ ಯುವತಿಯ ರೂಪದಲ್ಲಿದ್ದ ನಾಗಿಣಿ ನಟಿಸುತ್ತಾ, ನನ್ನ ಹೆಸರು ಸೋನಾಲಿ, ನಾನು ನನ್ನ ಗಂಡ ಇಲ್ಲೇ ಬೇರೆ ಊರಿನಲ್ಲಿ ಇರುತ್ತಿದ್ದೆವು. ಆದರೆ ಈಗ ನನ್ನ ಗಂಡ ಬೇರೆ ಮದುವೆಯಾಗಿ ನನ್ನನ್ನು ಹೆಚ್ಚಾಗಿ ಹಿಂಸಿಸುತ್ತಿದ್ದರು. ಈಗ ಮನೆಯಿಂದಲೂ ಹೊರಹಾಕಿಬಿಟ್ಟರು. ಏನು ಮಾಡಲಾಗದೆ, ಏನು ತಿಳಿಯದೆ ಇಲ್ಲಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಧರ್ಮೇಶ್ ದುಃಖಿಸಬೇಡ ಎಂದು ಸಮಾಧಾನ ಮಾಡುತ್ತಾ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ನಾನಿದ್ದೇನೆ ಎಂದು ಧೈರ್ಯ ತುಂಬುತ್ತಾನೆ. ಆತನ ಜೊತೆ ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಗೆ ಬಂದ ನಂತರ ಸ್ವಲ್ಪ ದಿನಗಳಾದ ಮೇಲೆ ಅವರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಪರಸ್ಪರ ಪ್ರೇಮಾನುರಾಗಗಳು ಹುಟ್ಟುತ್ತವೆ. ಸ್ನೇಹಿತರಾಗಿದ್ದ ಇವರು ಪ್ರೇಮಿಗಳಾಗುತ್ತಾರೆ. ಧರ್ಮೇಶ್ ಆಕೆಯನ್ನು ಪೂರ್ತಿಯಾಗಿ ನಂಬುತ್ತಾನೆ. ಆದರೆ ಒಂದು ಸಾರಿ ಇವರಿಬ್ಬರು ಒಂದು ಏಕಾಂತ ಸ್ಥಳಕ್ಕೆ ವಿಹಾರಕ್ಕೆಂದು ಹೋಗಿದ್ದರು. ಆಗ ಸೋನಾಲಿ ಧರ್ಮೇಶ್ನ ಕತ್ತಿನಲ್ಲಿ ಫಳಫಳ ಹೊಳೆಯುತ್ತಿರುವ ಮಣಿಯನ್ನು ನೋಡಿ ಏನೋ ಅರಿಯದವಳಂತೆ, ಧರ್ಮೇಶ್ ನಿಮ್ಮ ಕತ್ತಿನಲ್ಲಿ ಹೊಳೆಯುತ್ತಿರುವ ಆ ಮಣಿ ಯಾವುದು ಎಂದು ಕೇಳುತ್ತಾಳೆ. ಅದಕ್ಕೆ ಧರ್ಮೇಶ್, ಹೋ, ಇದ ನನಗಿಷ್ಟವಾದ ಒಂದು ಚಿಕ್ಕ ಆಭರಣ ಎಂದು ಹೇಳುತ್ತಾನೆ. ಆದರೆ ಅದು ನಾಗಮಣಿ ಎಂದು ಅಸಲಿ ವಿಷಯ ಹೇಳುವುದಿಲ್ಲ. ಆಗ ಸೋನಾಲಿ, ಹೌದಾ, ಬಹಳ ಸುಂದರವಾಗಿದೆ ಆ ಮಣಿ, ನನಗೂ ಕೊಡು, ನಾನು ಕೂಡ ಸ್ವಲ್ಪ ಹೊತ್ತು ಹಾಕಿಕೊಂಡು ನೋಡಿ ನಿನಗೆ ವಾಪಸ್ ಕೊಡುತ್ತೇನೆಂದು ಮುದ್ದಾಗಿ ಕೇಳುತ್ತಾಳೆ. ಪ್ರತ್ಯುತ್ತರವಾಗಿ ಧರ್ಮೇಶ್, ಇಲ್ಲ ಇಲ್ಲ, ಆಗಲ್ಲ, ಇದೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳು ಕೊಡುತ್ತೇನೆ ಎಂದು ಸೀರಿಯಸ್ ಆಗಿ ಹೇಳುತ್ತಾನೆ. ಆಗ ಸೋನಾಲಿ ಕಣ್ಣೀರು ಹಾಕುತ್ತಾ, ನೀವೇ ಹೇಳಿದ್ದೀರಲ್ಲವೇ ನಾನು ಎಂದರೆ ನಿಮಗೆ ಬಹಳ ಇಷ್ಟವೆಂದು, ನಾನಿಲ್ಲದಿದ್ದರೆ ನೀವಿಲ್ಲವೆಂದು, ನೀನೇ ನನ್ನ ಪ್ರಾಣ ಎಂದು ಹೇಳಿದ್ದೀರಿ. ಆದರೆ ಈಗ ನನಗಿಂತಲೂ ನಿಮಗೆ ಈ ಮಣಿಯೇ ಹೆಚ್ಚಾಯಿತಾ? ಇದರರ್ಥವೇನು? ನಿಮ್ಮ ಮಾತುಗಳೆಲ್ಲವೂ ಸುಳ್ಳು, ನಿಮ್ಮ ಪ್ರೀತಿ ಪ್ರೇಮ ಎಲ್ಲವೂ ಸುಳ್ಳು. ನಾನು ನಿಮ್ಮನ್ನು ಎಷ್ಟೋ ನಂಬಿದ್ದೆ, ಆದರೆ ಈಗ ಈಗ ಎಂದು ದುಃಖಿಸುತ್ತ ಜೋರಾಗಿ ಅಳುತ್ತಿರುತ್ತಾಳೆ. ಆಗ ಸ್ವಲ್ಪ ಸಮಯ ಹಾಗೆಯೇ ಯೋಚಿಸಿದ ಧರ್ಮೇಶ್ ತಕ್ಷಣವೇ ಆ ಮಣಿಯನ್ನು ತೆಗೆದು, ಇದಿಗೋ ಸ್ವಲ್ಪ ಸಮಯ ಹಾಕಿಕೊಂಡು ಕೊಟ್ಟು ಬಿಡು, ಅಳಬೇಡ ಎಂದು ಹೇಳಿಕೊಡುತ್ತಾನೆ. ಧರ್ಮೇಶ್ ಆಕೆಯ ಕೈಗೆ ಈ ನಾಗಮಣಿಯನ್ನು ಕೊಡುತ್ತಿದ್ದಂತೆಯೇ ಆಕೆಯ ರೂಪ ಒಂದೇ ಬಾರಿಗೆ ಬದಲಾಯಿತು. ತನ್ನ ಎಲ್ಲಾ ಶಕ್ತಿಗಳು ಆಕೆಗೆ ಮರಳಿ ಬಂದಿದ್ದರಿಂದ ಆ ಸುಂದರವಾದ ಯುವತಿ ನಾಗರಹಾವಾಗಿ ಬದಲಾದಳು. ಆಗ ಧರ್ಮೇಶ್ಗೆ ಅಸಲಿ ವಿಷಯ ಅರ್ಥವಾಯಿತು. ಇಷ್ಟು ದಿನವೂ ತನ್ನ ಬಳಿ ಇದ್ದಿದ್ದು ಸುಂದರ ಯುವತಿ ಸೋನಾಲಿಯಲ್ಲ, ಇಚ್ಛಾಧಾರಿ ನಾಗಿಣಿ ಇದು ಎಂದು ಈ ಹಿಂದೆ ಮಣಿ ಸಿಕ್ಕಿದ ಘಟನೆ ಆತನ ಮನಸ್ಸಿನಲ್ಲಿ ಬರುತ್ತಿದ್ದ ಹಾಗೆಯೇ ಈ ನಾಗಿಣಿ ತನ್ನ ಗಂಡ ಹಾವನ್ನು ಕೊಂದಿದ್ದ ಧರ್ಮೇಶ್ನನ್ನು ಕಚ್ಚಿ ಕಚ್ಚಿ ಸಾಯಿಸಿಬಿಡುತ್ತದೆ. ಆ ನಂತರ ಆ ನಾಗಿಣಿ ತನ್ನ ಗಂಡನಿಗೋಸ್ಕರ 500 ವರ್ಷಗಳವರೆಗೂ ಜೀವಿಸಿಯೇ ಇತ್ತು. ಆದರೆ ಆ ವಿಷಯದ ಬಗ್ಗೆ ಆ ಊರಿನ ಜನರು ಹೀಗೆ ಹೇಳುತ್ತಾರೆ. ಈ ಊರಿನಲ್ಲಿರುವ ಶಿವಾಲಯದಲ್ಲಿ ಪ್ರತಿದಿನವೂ ಒಂದು ನಾಗಿಣಿ ಬಂದು ಶಿವನಿಗೆ ಪೂಜೆ ಮಾಡುತ್ತಾಳಂತೆ. ಪೂಜೆ ಮುಗಿದ ನಂತರ ಆ ನಾಗಿಣಿ ಎಲ್ಲಿಗೆ ಹೋಗುತ್ತಾಳೋ ಯಾರಿಗೂ ತಿಳಿಯದಂತೆ. ಈ ವಿಷಯದ ಕುರಿತು ಆ ಶಿವಾಲಯದ ಪೂಜಾರಿ ಹೀಗೆ ಹೇಳುತ್ತಾರೆ. ತನ್ನ ಗಂಡ ಸತ್ತ ನಂತರ ಈ ನಾಗಿಣಿಗೆ ಆತನ ಮೇಲಿರುವ ಪ್ರೀತಿ ಸಾಯದೆ ಅವನನ್ನು ಮರಳಿ ತರಲು ಪ್ರತಿದಿನವೂ ಆ ಮಹಾಶಿವನಿಗೆ ಪೂಜೆ ಮಾಡುತ್ತಿದ್ದಾಳೆ. ಸರಿಯಾಗಿ ಪೂಜೆ ವೇಳೆಗೆ ಆ ಹಾವು ಬರುತ್ತದೆ. ಪೂಜೆ ಮುಗಿದ ನಂತರ ಅದರ ಪಾಡಿಗೆ ಅದು ಹೊರಟು ಹೋಗುತ್ತದೆ ಎಂದು ಪೂಜಾರಿಗಳು ಹೇಳುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.